अज्ञानतिमिरांधस्य ज्ञानांजन शलाकया चक्षुरुन्मीलितं येन तस्मै श्री गुरवे नमः। गुरु कृपे अंदरे अदोंदु भद्रकोटे ನಮ್ಮನ್ನು ರಕ್ಷಿಸುವಂತಹ ಒಂದು ಅಗಾಧ ಶಕ್ತಿ ಎಂಬುದನ್ನು ನಮ್ಮ ಹಿಂದಿನ ಅಧ್ಯಾಯದಲ್ಲಿ ಕೇಳಿದ್ವಿ. ಗುರುಗಳು ಒಮ್ಮೆ ಬೆಂಗಳೂರಿನಲ್ಲಿದ್ದ ದಿವಂಗತ ರಾಮಶೆಟ್ಟರ ಮನೆಗೆ ಬಂದಾಗ ಮತ್ತೊಮ್ಮೆ ನಮ್ಮ ಮನೆಗೆ ಬರಬೇಕೆಂದು ಹೇಳಿದೆ. ನೋಡೋಣ, ಬರ್ತೀನಿ, ನಾಳೆ ಸಾಯಂಕಾಲ ಬಾ ಅಂದರು. ನಾನು ಅವರು ಹೇಳಿದ ಹಾಗೆ 4 ಗಂಟೆಗೆ ಅವರ ಭಕ್ತರಾದ ಇನ್ನೊಬ್ಬರ ಮನೆಗೆ ಹೋದೆ. ಅಲ್ಲೇ ಗುರುಗಳ ಎದುರಿಗೆ ಕುಳಿತು ಮನಸ್ಸಿನಲ್ಲಿ ನಮ್ಮ ಮನೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೆ. ಅಂತೂ ಆ ದಿನ ರಾತ್ರಿ 9 ಗಂಟೆಯ ಹೊತ್ತಿಗೆ ನಮ್ಮ ಮನೆಗೆ ಕರೆದುಕೊಂಡು ಬಂದೆ. ಗುರುಗಳನ್ನು ನಮ್ಮ ದೇವರ ಮನೆಯಲ್ಲೇ ಕೂರಿಸಿ ಪಾದ ಪೂಜೆಯನ್ನು ಮಾಡಿದೆ. ಅವರು ಮಂತ್ರಾಕ್ಷತೆಯನ್ನು ಎಲ್ಲಾ ಕಡೆಗೂ ಹಾಕಿ, ಬಿಡೋ, ನಿನ್ನ ಕಷ್ಟ ಇವತ್ತಿಗೆ ಹೋಯಿತು ಅಂದರು. ಸುಮಾರು 45 ನಿಮಿಷಗಳ ಕಾಲ ನಮ್ಮ ಮನೆಯಲ್ಲಿದ್ದರು. ಅವರು ವಿಜಯ ಮಾಡಿದ್ದ ಸಿಹಿಯನ್ನು ಕೂಡ ತಿಂದರು. ಅವರು ಬಂದಿದ್ದ ಮನೆ ಇವತ್ತು ನೆಲಸಮವಾಗಿದೆ. ಆದರೆ ಅವರು ನನ್ನ ಪಕ್ಕ ಕುಳಿತು ಬಂದ ಕಾರನ್ನು ಈಗಲೂ ನಮ್ಮ ಭಾವನವರು ಇಟ್ಟುಕೊಂಡಿದ್ದಾರೆ. ಆ ಕಾರು ನನಗೆ ಬಹಳ ಇಷ್ಟವಾದದ್ದು. ಈ ಘಟನೆ ನಡೆದು ಕೆಲವೇ ತಿಂಗಳಿನಲ್ಲಿ ನನ್ನ ಅದೃಷ್ಟ ಬದಲಾಯಿಸಿತು. ನಾನು ಮಾಡುತ್ತಿದ್ದ ಕಂಪನಿಯಲ್ಲಿ ನನಗೆ ಭವಿಷ್ಯವಿಲ್ಲದ್ದನ್ನು ತಿಳಿದು ನಾನು ಬಿಡುವ ಯೋಚನೆ ಮಾಡಿದೆ. ಆದರೆ ಕೆಲಸ ಸಿಕ್ಕಬೇಕಲ್ಲ. ನನ್ನ ಹಳೆಯ ಸ್ನೇಹಿತನ ನೆರವಿನಿಂದ ನನಗೆ ಜರ್ಮನ್ ಕಂಪನಿಯೊಂದರಲ್ಲಿ ಕೆಲಸ ಸಿಕ್ಕಿತು. ನಾನು ಈ ಕೆಲಸ ಸಿಗುವ ಮುನ್ನ ಕಂಚಿನಾಳಕ್ಕೆ ಹೋದಾಗ ನನ್ನ ಗುರುಗಳು ಒಂದು ರುದ್ರಾಕ್ಷಿ ಸರವನ್ನು ಕೊರಳಿಗೆ ಹಾಕಿದರು. ಇದನ್ನು ತೆಗೆಯಬೇಡ ಎಂದೂ ಹೇಳಿದರು. ಅಲ್ಲೇ ಇದ್ದ ನಮ್ಮ ತಂದೆ ತಾಯಿಯವರು ಮಲಗಿಕೊಳ್ಳುವಾಗಲೂ ಹಾಕಿಕೊಳ್ಳಬೇಕೆ ಎಂದಾಗ, ಹೌದು, ಯಾವಾಗಲೂ ಇರಲಿ ಎಂದರು. ಅದು ನನ್ನ ಕೊರಳಿನಲ್ಲಿ ಈಗಲೂ ಇದೆ. ಯಾವಾಗಲೂ ಅದನ್ನು ಲಿಂಗ ಮತ್ತು ಜನಿವಾರಗಳೊಡನೆ ಧರಿಸುತ್ತೇನೆ. ನನ್ನ ಹೊಸ ಕೆಲಸವನ್ನು ನಾನು ಹಿಂದೆಂದೂ ಮಾಡಿರಲಿಲ್ಲ. ಇದರಲ್ಲಿ ನಾನು ಲೆಕ್ಚರ್ ಕೊಡಬೇಕು. ನನಗೆ ಬಹಳ ಗಾಬರಿಯಾಯಿತು. ಏಕೆಂದರೆ ನನ್ನ ಜೀವಮಾನದಲ್ಲೇ, ಅಂದರೆ ಆಗ ನನಗೆ ಸುಮಾರು 51 ವರ್ಷ ವಯಸ್ಸು, ಆವರೆಗೂ ನಾನು ಎಲ್ಲೂ ಒಂದು ಚಿಕ್ಕ ಭಾಷಣವನ್ನೂ ಮಾಡಿರಲಿಲ್ಲ. ನನಗೆ ಸಭಾಕಂಪನ, ವೇದಿಕೆ ಏರೋದು ಅಂದರೆ ಏನೋ ಒಂದು ಭಯ. ಗುರುಗಳ ಧ್ಯಾನ ಮಾಡಿ ಶುರು ಮಾಡುತ್ತಿದ್ದೆ. ಅದರಲ್ಲಿ 2 ದಿನ ಸತತವಾಗಿ ಮಾತನಾಡಬೇಕಾಗಿತ್ತು. ಅಂಥ ಸಮಯದಲ್ಲಿ ಎಲ್ಲರಿಗೂ 1 ನಿಮಿಷ ನಿಶ್ಶಬ್ದವಾಗಿ ಧ್ಯಾನ ಮಾಡಲು ಹೇಳಿ ಪ್ರಾರಂಭ ಮಾಡುತ್ತಿದ್ದೆ. ಆ ಧ್ಯಾನದಲ್ಲಿ ಗುರುಗಳ ಸಂಕ್ಷಿಪ್ತ ಪೂಜೆ ಮಾಡಿ ನಾನು ಪಾಠ ಮಾಡುವುದು ಎಲ್ಲರಿಗೂ ಅರ್ಥವಾಗಲೆಂದು ಪ್ರಾರ್ಥಿಸುತ್ತಿದ್ದೆ. ಎಷ್ಟೋ ಸಲ ನನಗೆ ಅರಿವಿಲ್ಲದೆ ಆ ಕ್ಷಣದಲ್ಲಿ ವಿಷಯಗಳು ಹೇಳಿದ್ದು ನನಗೇ ಆಶ್ಚರ್ಯವಾಗಿದೆ. ಈಗ ಅಮೆರಿಕದಲ್ಲೂ ನಾನು 5 ದಿನದ ಕಾರ್ಯಾಗಾರಗಳನ್ನು, ವರ್ಕ್ಶಾಪ್ಗಳನ್ನು ಮಾಡುತ್ತೇನೆ. ನಾನು ಮಾಡುವ ಕೆಲಸವನ್ನು ಎಲ್ಲರೂ ಬಹಳ ಇಷ್ಟಪಟ್ಟಿದ್ದಾರೆ. ಇದನ್ನೇ ಗೀತೆಯಲ್ಲಿ ಕೃಷ್ಣ ಹೇಳೋದು, ಮೂಕಂ ಕರೋತಿ ವಾಚಾಲಂ ಎಂದು. ಗುರುಕೃಪೆ ಇಲ್ಲದಿದ್ದರೆ ನನಗೆ ಇದು ಸಾಧ್ಯವಾಗುತ್ತಿತ್ತೆ? ಖಂಡಿತ ಇಲ್ಲ. ಶನೈಶ್ವರ ದೇವಾಲಯ 1979ರಲ್ಲಿ ನಡೆದ ಘಟನೆ ಇದು. ನಾವು ರಾಜಾಜಿನಗರದ ಮನೆಯಲ್ಲಿದ್ದೆವು. ಕಂಚಿನಾಳಕ್ಕೊಂದು ಸಲ ಹೋದಾಗ ಗುರುಗಳು ಹೇಳಿದ್ದರು, ನೋಡಪ್ಪ, ಶನಿ ಕರೀತಾ ಇದ್ದಾನೆ ಅಂದರು. ಅವರು ಎಷ್ಟೋ ವಿಚಾರಗಳನ್ನು ಈ ರೀತಿ ಒಗಟಿನಲ್ಲಿ ಮಾತನಾಡುತ್ತಿದ್ದರು. ಮತ್ತೆ ಅವರೇ, ಅವನು ಶನಿಗ್ರಹ ಮಾತ್ರವಲ್ಲ,
ಅವನು ಈಶ್ವರ, ಅದಕ್ಕೆ ಶನೀಶ್ವರ ಅನ್ನುತ್ತಾರೆ. ಅವನ ಹತ್ತಿರಕ್ಕೆ ಹೋಗಬೇಕು ಅಂದರು. ಮತ್ತೆ ಸ್ವಲ್ಪ ಬಿಡಿಸಿ ಕೇಳಿದಾಗ ಯಾವುದೋ ಒಂದು ಶನಿ ದೇವಸ್ಥಾನದ ಕುಂಭಾಭಿಷೇಕಕ್ಕೆ ಕರೆದಿದ್ದರು. ಆದರೆ ಗುರುಗಳು ಹೋಗಿರಲಿಲ್ಲ. ಮುಂದಿನ ಸಲ ಭದ್ರಾವತಿಗೆ ಹೋದಾಗ ಗುರುಗಳು ನನ್ನ ತಂಗಿಯ ಮನೆಗೇ ಬಂದಿದ್ದರು. ನಾನು ಕಂಚಿನಾಳಕ್ಕೆ ಹೋಗಬೇಕೆಂದಿದ್ದೆ, ಆದರೆ ಅಲ್ಲೇ ಸಿಕ್ಕಿದ್ರು ಗುರುಗಳು. ಅವರು ಒಬ್ಬ ಭಕ್ತರ ಮನೆಯ ಮದುವೆಗೆ ತಿಪುಟೂರಿಗೆ ಹೋಗುವುದಕ್ಕೆ ಸಿದ್ಧವಾಗಿದ್ದರು. ನನಗಿನ್ನೇನು ಕೆಲಸ, ಹೇಗೋ ಅವರನ್ನು ನೋಡೋಕೆ ಬಂದಿದ್ದೆ. ಅವರ ಜೊತೆಯಲ್ಲೇ ತಿಪುಟೂರಿಗೆ ನಾನು ಹೊರಟು ಬಿಟ್ಟೆ. ಮಧ್ಯಾಹ್ನದ ಹೊತ್ತಿಗೆ ತಿಪುಟೂರಿನ ಮದುವೆ ಊಟ ಎಲ್ಲ ಮುಗಿಸಿ ಗುರುಗಳು ಬೆಂಗಳೂರಿಗೆ ರೈಲಿನಲ್ಲಿ ಹೋಗೋಣ ಎಂದರು. ಅಷ್ಟು ಹೊತ್ತಿಗೆ ಗೋವಿಂದರಾಜ ಶೆಟ್ಟರು ಬೆಂಗಳೂರಿನಿಂದ ಕಂಚಿನಾಳಕ್ಕೆ ಹೋಗಿ ಗುರುಗಳು ತಿಪುಟೂರಿನ ಮದುವೆಗೆ ಹೋಗಿರುವುದನ್ನು ತಿಳಿದು ಅವರು ಕಾರಿನಲ್ಲಿ ತಿಪುಟೂರಿಗೆ ಬಂದರು. ಗುರುಗಳೊಡನೆ ನಾನು, ಭಾಸ್ಕರ್ ಅವರ ಕಾರಿನಲ್ಲಿ ಬೆಂಗಳೂರಿಗೆ ಹೊರಟೆವು. ದಾರಿಯಲ್ಲಿ ಹೋಗುತ್ತಾ ನನ್ನ ಪಕ್ಕದಲ್ಲಿ ಕುಳಿತಿದ್ದ ಗುರುಗಳು, ಏನಪ್ಪ ಗುರುವನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗ್ತೀಯಾ ಅಂದರು. ನನಗೆ ತುಂಬಾ ಸಂತೋಷವಾಯಿತು. ಆದರೆ ಕಾರನ್ನು ತಂದವರು ಶೆಟ್ಟರು, ಅವರನ್ನು ಕೇಳಬೇಕಲ್ಲ ಎಂದು. ನನಗೇನೋ ನೀವು ನಮ್ಮ ಮನೆಗೆ ಬರಬೇಕೆಂದು ಆಸೆ, ಆದರೆ ಎಂದು ರಾಗ ಹೇಳಿದೆ. ಗುರುಗಳು ಬೆಂಗಳೂರು ಸಮೀಪಿಸುತ್ತಿದ್ದಂತೆಯೇ ಗೋವಿಂದರಾಜರಿಗೆ ಹೇಳಿದರು, ನೋಡಪ್ಪ ನನ್ನನ್ನು ನರಸಿಂಹಮೂರ್ತಿಯ ಮನೆಯಲ್ಲಿ ಬಿಟ್ಬಿಡು, ನಾನು ಇವತ್ತು ರಾತ್ರಿ ಅಲ್ಲೇ ಉಳ್ಕೊಳ್ತೀನಿ ಎಂದರು. ನನಗೆ ಬಹಳ ಖುಷಿಯಾಯಿತು. ಮನೆಯಲ್ಲಿ ಬಹಳ ಹೊತ್ತು ನಾನು, ಭಾಸ್ಕರ್ ಗುರುಗಳೊಡನೆ ಮಾತನಾಡುತ್ತಿದ್ದೆವು. ಅವರು ನನಗೆ, ನಾಳೆ ದಿನ ನೀನು ವಾಸುದೇವನ ಮನೆಗೆ ಹೋಗು, ಅಲ್ಲಿಂದ ಅವರು ಓ ವಿ ರಾಮಯ್ಯನವರ ಮನೆಗೆ ಕರೆದುಕೊಂಡು ಹೋಗ್ತಾರೆ, ಅಲ್ಲಿಂದ ನೀವು ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ, ಮಂಗಳಾರತಿಯ ಹೊತ್ತಿಗೆ ನಾನು ಶೆಟ್ಟರ ಜೊತೆ ಅಲ್ಲಿಗೆ ತಲುಪುತ್ತೇನೆ ಎಂದರು. ಮಾರನೆಯ ದಿನ ಬೆಳಗ್ಗೆ 6 ಗಂಟೆಗೆ ನಮ್ಮ ತಾಯಿಯೊಂದಿಗೆ ನಾನು ಕಾರಿನಲ್ಲಿ ಗುರುಗಳು ಹೇಳಿದಂತೆ ವಾಸುದೇವರವರ ಮನೆಗೆ ಹೋಗಿ ರಾಮಯ್ಯನವರನ್ನು ಕರೆದುಕೊಂಡು ನೆಲಮಂಗಲದ ಕಡೆಗೆ ಹೊರಟೆವು. ನಾನೇ ಕಾರನ್ನು ಓಡಿಸುತ್ತಿದ್ದೆ. ಹೋಗುವಾಗ ರಾಮಯ್ಯನವರು ಕಾನಸವಾಡಿಯ ಶನೇಶ್ವರ ದೇವಸ್ಥಾನದ ಸ್ಥಳ ಮಹಾತ್ಮೆಯನ್ನು ನನಗೆ ಹೇಳಿದರು. ಕಾನಸವಾಡಿ, ಇದನ್ನು ಮಧುರೆ ಎಂದು ಕರೆಯುತ್ತಾರೆ. ನೆಲಮಂಗಲದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗುವ ರಸ್ತೆಯಲ್ಲಿ ಈ ಊರು ಇದೆ. ಅಲ್ಲಿ ಹಿಂದೆ ಹನುಮಯ್ಯ ಎಂಬ ಬಡ ರೈತರೊಬ್ಬರಿದ್ದರು. ಅವರಿಗೆ ಒಂದು ದಿನ ಶನೀಶ್ವರ ಕನಸಿನಲ್ಲಿ ಬಂದು ಯಾವುದೋ ಒಂದು ಜಾಗವನ್ನು ತೋರಿಸಿ, ಅಲ್ಲಿ ಒಂದು ದೊಡ್ಡ ಕಲ್ಲಿದೆ, ಅದನ್ನು ನೀನು ಹೊತ್ತುಕೊಂಡು ಹೋಗಿ ನನ್ನ ದೇವಸ್ಥಾನ ಕಟ್ಟಿಸು ಎಂದು ಹೇಳಿದನಂತೆ. ಅದು ಮಧ್ಯಾಹ್ನದ ಸಮಯ. ಹಾಗೆ ಆ ಜಾಗಕ್ಕೆ ಹೋಗಿ ನೋಡಿದಾಗ ಒಂದು ದೊಡ್ಡ ಗುಂಡಾಗಿರುವ ಉದ್ದನೆಯ ಕಲ್ಲು ಅಲ್ಲಿ ಸಿಕ್ಕಿತು. ಅಷ್ಟು ದೊಡ್ಡ ಕಲ್ಲನ್ನು ನಾನು ಹೋರಲು ಸಾಧ್ಯವೇ ಅಂತ ಯೋಚನೆ ಬಂದು ಪ್ರಯತ್ನ ಪಟ್ಟಾಗ ಹನುಮಯ್ಯ ಅದನ್ನು ಲೀಲಾಜಾಲವಾಗಿ ಎತ್ತಿ ತಲೆಯ ಮೇಲಿಟ್ಟುಕೊಳ್ಳುವ ಹೊತ್ತಿಗೆ ಒಂದು ನಾಗರ ಹಾವು ಅವರ ಮುಂದೆ ಹೋಯಿತು. ಅವರು ಆ ಕಲ್ಲನ್ನು ಎತ್ತಿಕೊಂಡು ಆ ಹಾವಿನ ಹಿಂದೆಯೇ ಹೋಗಿ ಈಗಿರುವ ದೇವಸ್ಥಾನದ ಜಾಗದಲ್ಲಿ ಹಾಕಿದರಂತೆ. ಆ ಕಲ್ಲು ಹಾಕಿದ ರಭಸಕ್ಕೆ ಸ್ವಲ್ಪ ಭಾಗ ನೆಲದೊಳಗೆ ಹೋಯಿತಂತೆ. ಬಂದ ಸರ್ಪ ಆ ಕಲ್ಲಿನಲ್ಲಿ ಐಕ್ಯವಾಗಿ ಅದೃಶ್ಯವಾಯಿತಂತೆ. ಮತ್ತೆ ಶನೀಶ್ವರ ಹನುಮಯ್ಯನವರ ಕನಸಿನಲ್ಲಿ ಬಂದು ಓ ವಿ ರಾಮಯ್ಯ ಬರ್ತಾನೆ ಎಂದು ಹೇಳಿದಾಗ ಹನುಮಯ್ಯನವರಿಗೆ ಅದೇ ಒಂದು ಗೀಳಾಗಿ ಯಾವಾಗಲೂ ಓ ವಿ ರಾಮಯ್ಯ ಯಾವಾಗ ಬರ್ತಾನೆ ಅಂತಿದ್ದರಂತೆ. ಒಬ್ಬ ಪೋಸ್ಟ್ ಪೇದೆ ಇದನ್ನು ಕೇಳಿ, ನಮ್ಮ ಕಮಿಷನರ್ ಹೆಸರು ಯಾಕೆ ಹೇಳ್ತಿದ್ದೀಯಾ ಎಂದಾಗ ಹನುಮಯ್ಯನವರು, ನಾನು ಅವರನ್ನು ಭೇಟಿಯಾಗಬೇಕು ಎಂದು ಹೇಳಿದ್ದಕ್ಕೆ ಪೋಸ್ಟ್ ಮ್ಯಾನ್ ಅವರನ್ನು ಓ ವಿ ರಾಮಯ್ಯನವರನ್ನು ಭೇಟಿ ಮಾಡಿಸಿದರಂತೆ. ಮುಂದಕ್ಕೆ ಓ ವಿ ರಾಮಯ್ಯನವರ ಕನಸಿನಲ್ಲೂ ಶನೀಶ್ವರ ಬಂದು ದರ್ಶನ ಕೊಟ್ಟು ದೇವಸ್ಥಾನ ಕಟ್ಟಿಸಲು ಹೇಳಿದನಂತೆ. ಹಾಗೆ ರಾಮಯ್ಯನವರು ಶನೀಶ್ವರನ ಪ್ರೇರಣೆಯಿಂದ ಕಟ್ಟಿಸಿದ ದೇವಸ್ಥಾನಕ್ಕೆ ಅವರೊಡನೆ ನಾನು ಹೋಗುತ್ತಿರುವುದು ನನ್ನ ಪುಣ್ಯ. ರಾಮಯ್ಯನವರು ಇದರಿಂದಾಗಿ ಶನೀಶ್ವರನ ಒಬ್ಬ ಭಕ್ತರಾಗಿ ಬಿಟ್ಟಿದ್ದರು.
ನೆಲಮಂಗಲ ಬಿಟ್ಟಾಗ ಬೆಳಿಗ್ಗೆ ಸುಮಾರು 7:30 ಸಮಯ. ಪ್ರಕೃತಿ ತನ್ನ ಸೌಂದರ್ಯವನ್ನು ಕರಿ ಮೋಡ ಕೆಂಪು ಛಾಯೆಯಿಂದ ಇನ್ನೂ ಹೆಚ್ಚಿಸಿಕೊಂಡಿದ್ದಳು. ಆ ನೋಟ ನನ್ನ ಮನಸ್ಸಿನಲ್ಲಿ ಇನ್ನೂ ಚೆನ್ನಾಗಿದೆ. ಶನಿದೇವರ ಗುಡಿಯನ್ನು ಗ್ರಾನೈಟ್ ಕಲ್ಲಿನಿಂದ ಚೆನ್ನಾಗಿ ಕಟ್ಟಿಸಿದ್ದಾರೆ. ಅಂದು ಪೂಜಾರಿಯವರು ಹನುಮಯ್ಯನವರ ಪುತ್ರ ಬೆಂಗಳೂರಿಗೆ ಹೋಗಿದ್ದರು. ಹಾಗಾಗಿ ರಾಮಯ್ಯನವರೇ ಮಡಿಯನ್ನುಟ್ಟು ಅಭಿಷೇಕ ಮತ್ತು ಪೂಜೆಯನ್ನು ಪ್ರಾರಂಭಿಸಿದರು. ಅವರು ಭಕ್ತಿಯಿಂದ ಮಾಡಿದ ಪೂಜೆ ಯಾರನ್ನಾದರೂ ಭಾವಪರವಶರನ್ನಾಗಿಸುವಂತಿತ್ತು. ನಾನೊಬ್ಬನೇ ಪೂಜೆಯನ್ನು ನೋಡುತ್ತಿದ್ದೆ. ನನ್ನ ತಾಯಿ ಮತ್ತು ವಾಸುದೇವರ ಪತ್ನಿ ಅಲ್ಲೇ ದೂರದಲ್ಲಿ ಕುಳಿತು ಮಾತನಾಡುತ್ತಾ ಹೂವಿನ ಹಾರವನ್ನು ಕಟ್ಟುತ್ತಿದ್ದರು. ನನ್ನ ಮನಸ್ಸಿನಲ್ಲಿ ಯೋಚನೆ ಬಂತು, ಶನೀಶ್ವರನ ಪರಮ ಭಕ್ತರಾದ ರಾಮಯ್ಯನವರು ಇಷ್ಟು ಚೆನ್ನಾಗಿ ಮಾಡುತ್ತಿರುವ ಪೂಜೆ ನಾನೊಬ್ಬನೇ ನೋಡಲಿ ಎಂದೇ ಗುರುಗಳು ಕಳುಹಿಸಿದರೆ ನನಗೆ ಹೌದೆನ್ನಿಸಿತು. ಗುರುಗಳು ಎಂತಹ ಕೃಪಾಳು! ನನ್ನ ಪಾಪಗಳನ್ನು ಕಳೆಯಲು, ಒಳ್ಳೆಯ ಸಂಸ್ಕಾರವನ್ನು ಕರುಣಿಸಲು ಹೀಗೆ ಮಾಡಿದ್ದಾರೆ ಎನ್ನಿಸಿತು. ನಾನು ಪೂಜೆಯನ್ನು ನೋಡಿ ಬಹಳ ಆನಂದಿಸಿದೆ. ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಶನೀಶ್ವರನ ಧ್ಯಾನ ನಡೆದಿತ್ತು. ಪೂಜೆ ಮುಗಿತು. ಮಂಗಳಾರತಿಯ ಹೊತ್ತಿಗೆ ಗುರುಗಳು ಬಂದರು. ಅಷ್ಟು ಹೊತ್ತಿಗೆ ಬೆಂಗಳೂರಿನಿಂದ ಪೂಜಾರಿಗಳೂ ಬಂದರು. ತೆಂಗಿನಕಾಯಿ ದಕ್ಷಿಣೆ ಕೊಟ್ಟು ಪೂಜಾರಿಗಳಿಗೆ ನಮಸ್ಕಾರ ಮಾಡಲು ಗುರುಗಳು ಹೇಳಿದರು. ನನಗೆ ಅಂದು ಬಹಳ ಸಂತೋಷವಾಗಿತ್ತು. ನಾನು ಗುರುಗಳ ಮತ್ತು ಹನುಮಂತನ ಧ್ಯಾನ ಮಾಡುತ್ತಿದ್ದೆ. ಈಗ ಶನೀಶ್ವರನು ಅವರ ಜೊತೆಗೆ ಸೇರಿದ. ಆದರೂ ನನಗೆ ಒಂದು ಪ್ರಶ್ನೆ ಕಾಡುತ್ತಿತ್ತು. ಗುರುಗಳಲ್ಲಿ ಆ ಪ್ರಶ್ನೆಯನ್ನು ಹಾಕಿದೆ. ನನ್ನನ್ನು ಏಕೆ ಇಲ್ಲೆಲ್ಲ ಕರೆದುಕೊಂಡು ಬರ್ತಾ ಇದ್ದೀರಾ? ನನಗೆ ನೀವೇ ಗುರುಗಳು, ಪ್ರತ್ಯಕ್ಷ ದೈವ. ನನಗೆ ಇನ್ಯಾವುದರ ಅವಶ್ಯಕತೆಯೂ ಇರುವುದಿಲ್ಲ ಎಂದೆ. ಅದಕ್ಕೆ ಅವರು, ನಿನಗೆ ಮುಂದೆ ಬೇಕಾಗುತ್ತೆ, ಇಲ್ಲಿಗೆ ಬರಬೇಕಾಗುತ್ತೆ ಎಂದು ಹೇಳಿದರು. ನಾನು ಮತ್ತೇನನ್ನು ಕೇಳಲಿಲ್ಲ. 1987 ನಾನು ಕೆಲಸ ಕಳೆದುಕೊಂಡಾಗ ಗುರುಗಳು ನನ್ನನ್ನು ಸಂಸಾರದೊಂದಿಗೆ 5 ಶನೀಶ್ವರನ ಅಭಿಷೇಕವನ್ನು ಮಾಡಬೇಕೆಂದು ಹೇಳಿದರು. ನಾನು ಹಾಗೇ ಮಾಡಿದೆ. ಅಂದರೆ 8 ಹಿಂದೆಯೇ ನನಗೆ ಬೇಕಾದ ಸಂಸ್ಕಾರವನ್ನು ಗುರುಗಳು ನೀಡಿದ್ದರು ಎಂದಾಯಿತು. ಇದನ್ನೆಲ್ಲ ನೆನೆಸಿಕೊಂಡರೆ ಗುರುಗಳು ಎಷ್ಟೊಂದು ಶ್ರಮ ವಹಿಸಿ ನನ್ನ ಆತ್ಮೋದ್ಧಾರಕ್ಕಾಗಿ ಪ್ರಯತ್ನ ಪಡುತ್ತಿದ್ದಾರೆ ಎಂದೆನಿಸಿದಾಗ ನನ್ನ ಗುರು ಭಕ್ತಿ ಇಮ್ಮಡಿಯಾಗುತ್ತದೆ. ನಾನು ಇದಾದ ಮೇಲೂ ಕಾನಸವಾಡಿಯ ಶನೀಶ್ವರ ದೇವಸ್ಥಾನಕ್ಕೆ ಆಗಾಗ ಹೋಗುತ್ತಿರುತ್ತೇನೆ. ಆಗದೇ ಇದ್ದರೆ ಹತ್ತಿರದಲ್ಲಿರುವ ಶನೀಶ್ವರ ದೇವಾಲಯಕ್ಕೆ ಹೋಗುತ್ತೇನೆ. ನಾನು ಅಮೆರಿಕಾಗೆ ಹೋಗುವ ಮುಂಚೆ ನನ್ನ ಹೆಂಡತಿಯೊಡನೆ ಹೋಗಿದ್ದೆ. ಈ ಸಲ ನಾನು ಭಾರತಕ್ಕೆ 2005 ಬಂದೆ. ಬೆಂಗಳೂರಿನಿಂದ ಹಾಸನಕ್ಕೆ ಶನಿವಾರ ಕಾರಿನಲ್ಲಿ ಹೋಗಬೇಕೆಂದು ನನ್ನ ಹಳೆಯ ಡ್ರೈವರ್ಗೆ ಹೇಳಿದೆ. ಅವನು ತಡವಾಗಿ ಬಂದಿದ್ದರಿಂದ ರಾಹು ಕಾಲದಲ್ಲಿ ಹೊರಡುವುದಕ್ಕಿಂತ ಬೆಂಗಳೂರಿನಲ್ಲೇ ಒಂದು ಶನೀಶ್ವರ ದೇವಸ್ಥಾನಕ್ಕೆ ಹೋಗೋಣ ಎಂದುಕೊಂಡೆ. ತಕ್ಷಣ ನನಗೆ ಕಾನಸವಾಡಿ ಶನೀಶ್ವರನನ್ನು ನೋಡಿ ಹಾಸನಕ್ಕೆ ಹೋಗಬಹುದು ಎಂಬ ಯೋಚನೆ ಮಿಂಚಿನಂತೆ ಹೊಳೆಯಿತು. ಹಾಗೆಯೇ ಅಂದು ಕಾನಸವಾಡಿಗೆ ಹೋಗಿ 1 ಕ್ಯೂನಲ್ಲಿ ನಿಂತು ಶನೀಶ್ವರನ ದರ್ಶನ ಮಾಡಿಕೊಂಡು ಹಾಸನ ಸೇರಿದೆ. ಹೀಗೆ ನನ್ನ ಪ್ರಯತ್ನವಿಲ್ಲದೆ ಗುರುಗಳು ನಿಯೋಜಿಸಿ ಮಾಡುವ ನನ್ನ ಆತ್ಮ ಸಂಸ್ಕಾರಕ್ಕೆ ಇದೂ ಒಂದು ನಿದರ್ಶನ. ಓಂ ಶ್ರೀ ಪರ್ವತೇಶ್ವರಾಯ ನಮಃ.